ಇದೆಲ್ಲೂ ಎಂಕ್ವೈರಿ ಬೇಕಿಲ್ಲ ತಕೊಂಡ ಹೋಗಿ ಬ್ಯಾಗ ಎಲ್ಲ ಮೈಸೂರು ಎಲ್ಲ ಕಡೆ ಸಿಗ್ತವೆ ನಮಗೆ ಒಂದು ಬ್ಯಾಗ್ 13 ರೂಪಾಯಿ ಸಿಗ್ತದೆ ಅವನೇ ಹೇಳ್ತಾನೆ ಹೋಲ್ಸೇಲ್ ತಗೊಳ್ಳಿ 1000 ತಗೊಳ್ಳಿ 8 9 ರೂಪಾಯಿ ಜಿಎಸ್ಟಿ ಸೇರಿಸ್ಕೊಳ್ತೀನಿ ಅಂತ ನಿಮಗೆ ಯಾಕೆ 52 ಆಮೇಲೆ ಜಿಲ್ಲಾ ಪಂಚಾಯತಿಗೆ ಏನು ಇಂಟರೆಸ್ಟ್ ನಗರಪಾಲಿಕೆಗೆ ಏನು ಇಂಟರೆಸ್ಟ್ ಪುರಸಭೆಗೆ ಏನು ಇಂಟರೆಸ್ಟ್ ಇಲ್ಲಿ ಹೇಳಿದಾರ ನೋಡಿ ಅದನ್ನ ನೀವು ಕೇಳಿಬಿಟ್ರೆ ಆಶ್ಚರ್ಯ ಆಗುತ್ತದೆ ಒಂದು ಲೆಟರ್ ಬರೀತಾರೆ ಕೂಡಲೇ ಟ್ರಾನ್ಸ್‌ಫರ್ ಮಾಡೋಣ ನೋಡಿ ಇಲ್ಲಿ ರಾಜ್ಯಾದ್ಯಂತ ಕೋವಿಡ್ ನಿಂದಾಗಿ ಲಾಕ್ಡೌನ್ ಉಂಟಾದ್ದರಿಂದ ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ಗಳನ್ನು ಸರಬರಾಜು ಮಾಡಲು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತರಿಗೆ ಸಾಧ್ಯವಾಗುವುದಿಲ್ಲ ಇವರೇ ಹೇಳಿಬಿಟ್ರು ಪ್ರಸ್ತುತ ಲಾಕ್ಡೌನ್ ಸಡಿಲಗೊಂಡಿರುವುದರಿಂದ ಸರಬರಾಜು ಮಾಡಲು ಸಿದ್ಧರಿದ್ದು ಬ್ಯಾಗ್ಗಳನ್ನು ಸರಬರಾಜು ಮಾಡಿದ ನಂತರ ಸದರಿಯವರಿಗೆ ಬಿಲ್ ಪಾವತಿಸಲು ತಮ್ಮ ಎಸ್ಬಿಎಂ ಐಐಸಿ ಖಾತೆಯಲ್ಲಿರುವ ಅನುದಾನ ಹಾಗೂ ಮೈಸೂರು ಮಹಾನಗರಪಾಲಿಕೆಯ 2021ನೇ ಸಾಲಿನ 15ನೇ ಹಣಕಾಸಿನ ಅನುದಾನ ಬಟ್ಟೆ ಬ್ಯಾಗ್ಗಳ ಖರೀದಿಗೆ ಮೀಸಲಿಟ್ಟಿರುವ 1,34,99,000 ಅನುದಾನವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಈ ಕೆಳಕಂಡ ಖಾತೆಗೆ ಕೂಡಲೇ ವರ್ಗಾಯಿಸಲು ಕೋರಿದೆ ನೋಡಿ ಐಎಫ್ಎಸ್ಸಿ ಬ್ಯಾಂಕುವೆ ನಂಬರುವೆ ಹೌದು ಇಂತ ಒಂದು ಭ್ರಷ್ಟ ಅಧಿಕಾರಿನ 7-8 ತಿಂಗಳು ಇಟ್ಕೊಂಡ್ವಲ್ಲ ನಾವು ಮೈಸೂರಲ್ಲಿ ಅದಕ್ಕೆ ಮೈಸೂರು ಜನತೆನ ನಾವು ಕ್ಷಮೆ ಕೋರ್ತಾ ಇದ್ದೀವಿ ಖಂಡಿತ ನೋಡಿ ನಿಮ್ಮದು ದುಡ್ಡಿದೆ ಇಲ್ಲಿ ಇದೆಲ್ಲ ಕೇಳಿದ್ರೆ ಅಯ್ಯೋ ನಾನು ಭೂ ಒತ್ತಿವರಿ ಪಾಪ ಇನ್ನ ಯಾರು ಮೈಸೂರು ಕೆಲಸ ಮಾಡ್ತಾರೋ ಡಿಸಿ ಗಳೇ ಅಲ್ಲ ಅವರ ಐಎಎಸ್ ಮಾಡೇ ಇರಲಿಲ್ಲ ಈಗ ನನಗೆ ಅನುಮಾನ ಬಂದಿದೆ ಯಾರ ನಮ್ಮ ಸ್ನೇಹಿತರು ಹೇಳ್ತಿದ್ರು ಏ ನಿಜವಾಗ್ಲೂ ಏನಾರುವೆ ಅವರು ಪಾಸ್ ಮಾಡಿದರ ಇಲ್ಲ ಯಾರ್ದಾರ ಮಾಸ್ಕ್ ಕಾರ್ಡ್ ತಕ ಬಂದು ಇವರು ಸೇರ್ಕೊ ಬಿಟ್ಟಾರ ನೋಡ್ರಿ ಅಂತ ಹೇಳ್ತಾ ಇದ್ದ ನನ್ನ ಫ್ರೆಂಡ್ಸ್ ಈಗ ನನಗೆ ಅದ ಅನುಮಾನ ಬಂದ್ಬಿಟ್ಟೈತೆ ಕನಿಷ್ಠ ಇಂತ ಕೋವಿಡ್ ಸಂದರ್ಭದಲ್ಲಿ ತಾಯಿ ಹೃದಯ ಇಡಬೇಡವೆಂದ್ರೆ ಎಂಎಲ್ಎಗಳು ಸಂಘ ಸಂಸ್ಥೆಯವರು ಎಲ್ಲಾ ಪಾರ್ಟಿಯವರು ಸೋತವರು ಗೆದ್ದವರು ಅವರ ಕೈಲಿರೋ ಅಂತ ಹಣಗಳನ್ನ ತಕೊಂಡು ಕೋವಿಡ್ ಅಲ್ಲಿ ಕಷ್ಟದಲ್ಲಿ ಇರುವಂತವರಿಗೆ ಸಹಾಯ ಮಾಡೋ ಟೈಮಲ್ಲಿ ನಿಮಗೆ ಸಿಮ್ ಮಾಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಜಿಮ್ ದುಡ್ಡು ತಕೊಂಡು ಐಷಾರಾಮಿ ಜೀವನ ಮಾಡಕ್ಕೆ ನಮ್ಮ ಸಾರ್ವಜನಿಕ ಹಣ ಬೇಕಾ ಇದು ಹೇಳಿದ್ರೆ ಅಯ್ಯೋ ಸಾರಾಮೇಶ್ವರ್ ವಿರೋಧ ಮಾಡ್ತಾರೆ ಮನೆ ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ ಅವರು ಬಿಲ್ ತಡೆ ಹಿಡಿದವರೆ ಮನೆ ಗಲಾಟಿ ಆಗಿದೆ ತಡೆ ಹಿಡಿದವರೆ ಯಾರಾರು ಹೇಳಬೇಕಲ್ಲ ಅದಕ್ಕೆ ಹೇಳಿದೀವಿ ಅದನ್ನು ಕೊಡ್ತೀವಿ ಸರ್ ಅದನ್ನು ಕೊಡ್ತೀವಿ ಇದನ್ನ ಅಪ್ರೂವಲ್ ಮಾಡಿ ಯಾರ್ಯಾರಿಂದ ಫೋನ್ ಮಾಡ್ಸಿದ್ದಾರೆ ಅದೆಲ್ಲ ಮಾಹಿತಿ ಇದೆ ನಾನು ದಾಖಲಾತಿಗಳು ಇಲ್ಲದೆ ಯಾವುದನ್ನು ಹೇಳಲ್ಲ ರೀ ಇದನ್ನೇ ತಡೆ ಹಿಡಿದಿರದ್ರಪ್ಪ
ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ ಅವನು ಪಾಪ ಫೋನ್ ಮಾಡ್ತಾ ಇರೋನು ಪಾಪ ಇಲ್ಲೇ ಇವಾಗ ಕೆಲಸ ಮಾಡಿದವರು ಈಗ ಪ್ರಮೋಷನ್ ಆಗಿದೆ ಅವರ ಹಸ್ಬೆಂಡ್ ಅವರು ಒಬ್ಬರು ಲೇಡಿ ಆಫೀಸರ್ ಹಸ್ಬೆಂಡ್ ಸರ್ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀನಿ ಸರ್ ಈಗ ನನಗೆ ಬಿಲ್ಲಾಗಬೇಕು ಸರ್ ನಾನು ಸುಸೈಡ್ ಮಾಡ್ಕೊಬಿಡ್ತೀನಿ ಸರ್ ನನ್ನ ಪರಿಸ್ಥಿತಿ ಹಿಂಗಾಗದೆ ದಯವಿಟ್ಟು ಬಿಲ್ಗಳು ಮಾಡ್ಕೊಡಕ್ಕೆ ಕೇಳಿ ಸರ್ ಈಗ ಅದು ಇಸ್ಕೊಂಡಿರೋರು ಕೇಳಿ ಕೊಟ್ಟಿರೋರು ಮಾತ್ರ ಹೇಳಿದ್ದಾರೆ ಅಲ್ಲ ರೀ ಇಷ್ಟೆಲ್ಲ ಇಂಟ್ರೆಸ್ಟ್ ತಗೊಂಡು ಮಾಡಿರೋರು ಇನ್ನೇನು ಮಾಡಿರ್ತಾರೆ ರೀ ಕಾರ್ಪೊರೇಷನ್ ಅಧಿಕಾರ ಕಿತ್ಕೊಂಡಿದ್ದೀರಿ ಜಿಲ್ಲಾ ಪಂಚಾಯತಿ ಕಿತ್ಕೊಂಡಿದ್ದೀರಿ ಗ್ರಾಮ ಪಂಚಾಯತಿ ಕಿತ್ಕೊಂಡಿದ್ದೀರಿ ಎಲ್ಲರ ಅಧಿಕಾರನೂ ಕಿತ್ತು ನನ್ನ ಅಕೌಂಟ್ಗೆ ಇಮ್ಮಿಡಿಯೇಟ್ ಆಗಿ ದುಡ್ಡು ಹಾಕಿ ಅಂತ ಹೇಳಿದ್ಮೇಲೆ ಇದು ಯಾರಿಗೆ ಹೋಗ್ಬೇಕ್ರಿ ಯಾರಿಗೆ ಹೋಗಿರ್ತದೆ ಯಾಕೆ ಹೇಳ್ತಾ ಇದ್ದೀವಲ್ಲ ಮಧು ಸ್ವಲ್ಪ ಬುದ್ಧಿವಂತರಿದ್ದಾರೆ ಹೇಳಿದ ತಕ್ಷಣ ಗೊತ್ತಾಯ್ತದೆ ಅಂದ್ಕೊಂಡಿದ್ದೀನಿ ನಮ್ಮ ಮೈಸೂರು ಪತ್ರಕರ್ತರು ಭಾರಿ ಬುದ್ಧಿವಂತರು ಒಳ್ಳೆಯವರು ದಕ್ಷರು ಪ್ರಾಮಾಣಿಕರು ಏ ಎಷ್ಟು ಸತಿ ಹೇಳೋಣ ಬೆಳಗ್ಗೆ ತಾನೇ ಪೂಜೆ ಮಾಡ್ಕೊ ಬಂದಿದ್ದೀನಿ ಹೆಸರು ಹೇಳೋಕ್ಕೂ ಬೇಜಾರಾಯ್ತದೆ ಮೊದಲೇ ಹೇಳಿದ್ನಲ್ಲ ಸರ್ ಇವತ್ತೇ ಚೀಫ್ ಸೆಕ್ರೆಟ್ರಿಗೆ ಹೋಗಿ ಲೆಟ್ರ್ ಕೊಡ್ತೀನಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೀನಿ ಮೂರ್ನಾಲ್ಕು ದಿವಸದಲ್ಲಿ ಕ್ರಮ ಆಗದೆ ಇದ್ರೆ ಚೀಫ್ ಸೆಕ್ರೆಟ್ರಿ ಆಫೀಸ್ ಮುಂದೆ ಧರಣಿ ಕೊಡ್ತೀನಿ